ಹಲೋ ಸ್ನೇಹಿತರೆ, ನಮಸ್ಕಾರ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ಇವತ್ತಿನ ಈ ವಿಡಿಯೋದಲ್ಲಿ ಲೇಟೆಸ್ಟ್ ಡಿಸೈನ್ಸಲ್ಲಿ ಸಿಗುವಂತಹ ಪೆಂಡೆಂಟ್ ಕಲೆಕ್ಷನ್ಸ್ಗಳನ್ನ ತೋರಿಸ್ತಾ ಇದ್ದೀನಿ. ತುಂಬಾ ಸುಂದರವಾಗಿರುವಂತಹ ಪೆಂಡೆಂಟ್ ಕಲೆಕ್ಷನ್ಸ್ ಅಂತಲೇ ಹೇಳ್ಬೋದು. ಒಂದಕ್ಕಿಂತ ಒಂದು ತುಂಬಾ ಡಿಫ್ರೆಂಟ್ ಆಗಿದೆ. ಡಿಸೈನ್ಸ್ ಕೂಡ ಲೇಟೆಸ್ಟ್ ಡಿಸೈನ್ಸಲ್ಲಿ ಸಿಗ್ತಿರುವಂಥದ್ದು. ಅದಕ್ಕಿಂತ ಮುಂಚೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ. ಹೇಗಿದೆ ಡಿಸೈನ್ಸ್ಗಳು ಕೂಡ ಅನ್ನೋದು ಕೂಡ ಕಮೆಂಟಲ್ಲಿ ತಿಳಿಸ್ಕೊಡಿ. ಓಕೆ, ಡಿಸೈನ್ಸ್ನ ನೋಡ್ತಾ ಹೋಗೋಣ. ಇದು ತೋರಿಸ್ತಾ ಇರೋದು ನೋಡಿ, ಪೆಂಡೆಂಟು ತುಂಬಾ ಚೆನ್ನಾಗಿದೆ. ಪರ್ಲ್ ಮತ್ತು ರೂಬಿ ಕಾಂಬಿನೇಷನಲ್ಲಿ ಇರುವಂಥದ್ದು, ಮುತ್ತು ಮತ್ತು ರೂಬಿ ಸ್ಟೋನ್ ವರ್ಕಲ್ಲಿ ಇರುವಂಥದ್ದು, ತುಂಬಾ ಚೆನ್ನಾಗಿದೆ. ಇದರ ಗ್ರಾಮ್ಸ್ ನೋಡೋದಾದರೆ ಇದು ಬಂದು 13.5 ಗ್ರಾಮ್ಸಲ್ಲಿ ಇರುವಂಥದ್ದು. ಮಧ್ಯದಲ್ಲಿ ಲಕ್ಷ್ಮೀ ದೇವಿ ಡಿಸೈನ್ ಬಂದಿದೆ, ಮೇಲ್ಗಡೆ ಪಿಕಾಕ್ ಡಿಸೈನಲ್ಲಿದೆ. ತುಂಬಾ ಚೆನ್ನಾಗಿದೆ, ಒಂಥರ ಯೂನಿಕ್ ಆಗಿದೆ ಅಂತಲೇ ಹೇಳ್ಬೋದು. ಇದನ್ನು ನೀವು ಪರ್ಲ್ ಹಾರ ಇದೆ ಅಥವಾ ಗುಂಡಿನ ಸರ ಇದೆ, ಯಾವುದೇ ರೀತಿಯ ಇವಾಗ ಚೈನ್ ಕೂಡ ತುಂಬಾ ತಿಕ್ಕಾಗಿದೆ, ನಾರ್ಮಲ್ಲಾಗಿ ನೀವು ಯೂಸ್ ಮಾಡ್ಬೋದು ಅಂತ ಹೇಳಿದ್ರೆ, ಆ ರೀತಿಯ ಅಂದರೆ ಸ್ವಲ್ಪ ಇವಾಗ ಬಾಯ್ಸ್ ಹಾಕ್ತಾರಲ್ಲ ಆ ರೀತಿಯ ಚೈನ್ಸ್ಗಳಿಗೂ ಕೂಡ ನೀವು ಇದನ್ನು ಹಾಕ್ಬೋದು. ಅಂದರೆ ಆ ರೀತಿಯ ಚೈನ್ಸ್ ಅಂದರೆ ಅಷ್ಟು ಗಟ್ಟಿ ಇರೋವಂಥದ್ದು. ನಾರ್ಮಲ್ ಡೈಲಿ ಯೂಸಿಗೂ ಒಬ್ಬೊಬ್ಬರು 20-20 ಗ್ರಾಮ್ಸಿಗೆಲ್ಲ ಹಾಕಿರ್ತಾರೆ, ಅಂಥ ಅದಕ್ಕೂ ಇದು ಹಾಕಿದ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ. ನೆಕ್ಸ್ಟ್ ಡಿಸೈನ್ ತೋರಿಸ್ತಾ ಇದ್ದೀನಿ ನೋಡಿ, ಇದು ಬಂದು ಕಂಪ್ಲೀಟಾಗಿ ನಕಾಶಾ ಡಿಸೈನ್, ಆ್ಯಂಟಿಕ್ ಫಿನಿಷಲ್ಲಿ ಇರುವಂಥದ್ದು. ಲಕ್ಷ್ಮೀ ದೇವಿ ಡಿಸೈನ್ ಇದೆ, ರೂಬಿ ಮತ್ತು ಎಮರಾಲ್ಡ್ ಸ್ಟೋನ್ ಇದೆ. ಅಬ್ಸರ್ವ್ ಮಾಡ್ತಿರ್ಬೋದು ತುಂಬಾ ಚೆನ್ನಾಗಿದೆ ಡಿಸೈನ್. ಇದು ಗ್ರಾಮ್ಸ್ ನೋಡೋದಾದರೆ ಇದು ಕೂಡ ಅಷ್ಟೇ, ನೀವು 13.5 ಗ್ರಾಮ್ಸಿಗೆಲ್ಲ ಈ ರೀತಿಯ ಪೆಂಡೆಂಟ್ಗಳನ್ನ ಪರ್ಚೇಸ್ ಮಾಡ್ಬೋದು. ನಿಮಗೆ ಹವಳ, ಇದನ್ನು ಹವಳ ಹಾರ ಇರ್ಬೋದು ಅಥವಾ ಮುತ್ತಿನ ಸರ ಇರ್ಬೋದು, ಗುಂಡಿನ ಸರ ಅಥವಾ ನೀವು ಬಿಟ್ಸ್ ಕಾಂಬಿನೇಷನಲ್ಲಿ ಮಾಡಿಸ್ಕೊಳ್ಳೋ ಅಂತಹ ಲಾಂಗ್ ಹಾರ ಇರ್ಬೋದು, ನೆಕ್ಲೆಸ್ ಆಗಿ ಕೂಡ ನೀವು ಈ ರೀತಿಯ ಪೆಂಡೆಂಟ್ಗಳನ್ನ ಹಾಕಿ ಯೂಸ್ ಮಾಡ್ಬೋದು. ಇದು ನೋಡಿ, ಇದು ಕಂಪ್ಲೀಟಾಗಿ ಬಂದು ಸ್ಟೋನ್ ವರ್ಕ್ ಕಾಂಬಿನೇಷನಲ್ಲಿ ಇರುವಂಥದ್ದು, ಕಂಪ್ಲೀಟಾಗಿ ಬಂದು ರೂಬಿಯಲ್ಲಿ ಇರುವಂಥದ್ದು. ಮಧ್ಯದಲ್ಲಿ ಲಕ್ಷ್ಮೀ ದೇವಿ ಡಿಸೈನ್ ಬಂದಿದೆ, ಇನ್ನು ಕಂಪ್ಲೀಟಾಗಿ 2 ಲೇಯರು ರೂಬಿ ಸ್ಟೋನಲ್ಲಿ ಇರುವಂಥದ್ದು. ಇದರ ಗ್ರಾಮ್ ನೋಡೋದಾದರೆ ಇದು ಕೂಡ ಅಷ್ಟೇ, 12 ಗ್ರಾಮ್ಸಿಗೆಲ್ಲ ನಿಮಗೆ ಸಿಗುತ್ತೆ, 700 ಮಿಲಿಯಲ್ಲಿ ಇದೆ. ತುಂಬಾ ಚೆನ್ನಾಗಿದೆ. ಮತ್ತು ಇವತ್ತಿನ ಈ ಪೆಂಡೆಂಟ್ ಕಲೆಕ್ಷನ್ಸ್ಗಳನ್ನ ಏನು ತೋರಿಸ್ತಾ ಇದ್ದೀನಿ, ಇದೆಲ್ಲ ಬಂದು ಪಾಪ್ಯುಲರ್ ಗೋಲ್ಡ್ ಮಾರ್ಟ್ ಇಲ್ಲಿ ಅವೈಲಬಲ್ ಇರುವಂತಹ ಡಿಸೈನ್ಸ್ಗಳು. ಯಾರಿಗಾದರೂ ಬೈ ಮಾಡಬೇಕು, ಇಷ್ಟ ಆಗಿದೆ ಡಿಸೈನ್ಸ್ ಅಂತ ನಿಮ್ಗೆ ಅನ್ಸಿದ್ರೆ, ಸ್ಕ್ರೀನ್ ಮೇಲೆ ಕಾಣ್ತಿರುವಂಥ ಅವರ ನಂಬರಿಗೆ ಕಾಲ್ ಮಾಡಿ ಅಥವಾ ವಾಟ್ಸಪ್ ಮಾಡಿ ಅವರು ನಿಮಗೆ ಕಂಪ್ಲೀಟಾಗಿ ಇನ್ಫಾರ್ಮೇಷನ್ ಕೊಡ್ತಾರೆ. ಮತ್ತು ಇವತ್ತಿನ ಗೋಲ್ಡ್ ರೇಟ್ ನೋಡೋದಾದರೆ, ಇವತ್ತಿನ ಗೋಲ್ಡ್ ರೇಟ್ ಬಂದು 22 ಕ್ಯಾರೆಟ್ ಗೋಲ್ಡ್ ಪ್ರೆಸೆಂಟ್ ಬೆಲೆ ಏನಂತ ಹೇಳಿದ್ರೆ 6,605 ರೂಪಾಯಿ ಇದೆ, ಪ್ಲಸ್ 3% GST ಕಂಪಲ್ಸರಿ ಆ್ಯಡ್ ಮಾಡೇ ಮಾಡ್ತಾರೆ. ಬಟ್ ಗೋಲ್ಡ್ ರೇಟು 22 ಕ್ಯಾರೆಟ್ ಗೋಲ್ಡ್ ರೇಟ್ ಬಂದು ನಿಮಗೆ 6,605 ರೂಪಾಯಲ್ಲಿ ಗೋಲ್ಡ್ ರೇಟ್ ಇರುವಂಥದ್ದು. ಇದು ನೋಡಿ, ಫ್ಲವರ್ ಡಿಸೈನಲ್ಲಿ ಇದೆ, ಅಂದರೆ ಬೊಕ್ಕೆ ಡಿಸೈನಲ್ಲಿ ಇರುವಂಥದ್ದು. ನೆಕ್ಸ್ಟು ಇದು ಮ್ಯಾಟ್ ಫಿನಿಶ್ ಇದೆ, ನೀವು ಅಬ್ಸರ್ವ್ ಮಾಡ್ತಿರ್ಬೋದು ಸ್ವಲ್ಪ, ಅಂದರೆ ಮ್ಯಾಟ್ ಫಿನಿಶ್ ಅನ್ನೋದಕ್ಕಿಂತ ಸ್ವಲ್ಪ ಆರೆಂಜ್ ಪಾಲಿಶ್ ಆ ರೀತಿ ಇರುವಂಥದ್ದು. ಇದು ಕೂಡ ಅಷ್ಟೇ, 13 ಗ್ರಾಮ್ಸಲ್ಲಿ ಇರುವಂತಹ ಪೆಂಡೆಂಟ್ ಕಲೆಕ್ಷನ್ಸ್. ಇದನ್ನು ನಾನು ಹೇಳ್ತಿದ್ದೀನಲ್ಲ, ನಿಮಗೆ ಹವಳ ಸರ ಇದೆ ಅಥವಾ ನೀವು ಪರ್ಲ್ ಸರ ಇದೆ ಅಥವಾ ಬಿಟ್ಸಲ್ಲಿ ಅಥವಾ ಯಾವುದಾದ್ರೂ ಸೆಮಿ ಪ್ರೀಷಿಯಸ್ ಇರ್ಬೋದು ಅಥವಾ ಬಿಟ್ಸ್ ಇರ್ಬೋದು, ಎಲ್ಲ ರೀತಿಯ ಲಾಂಗ್ ಹಾರಸ್ಗೂ ನೀವು ಈ ರೀತಿಯ ಪೆಂಡೆಂಟ್ಗಳನ್ನ ಹಾಕೋಬೋದು. ಇದು ನೋಡಿ, ಇದು ತುಂಬ ಡಿಸೈನ್ ಇದೆ ಅಂತ ಏನೆಲ್ಲ, ಪ್ಲೇನ್ ಡಿಸೈನ್, ಕೆಳಗಡೆ ರೂಬಿ ಬಿಟ್ಸ್ ಕೊಟ್ಟಿದ್ದಾರೆ, ಮಧ್ಯದಲ್ಲಿ ಒಂದು ಸಿಂಪಲ್ಲಾಗಿ ಗೋಲ್ಡ್ ಗುಂಡು ಇದೆ. ನಿಮಗೆ ಲಕ್ಷ್ಮೀ ದೇವಿ ಡಿಸೈನ್ಸ್ಗಳು ಬೇಡ ಅಂದರೆ, ಇವಾಗ ನಿಮಗೆ ಪಿಕಾಕ್ ಡಿಸೈನ್, ಫ್ಲವರ್ ಡಿಸೈನ್, ತುಂಬಾ ವೆರೈಟೀಸ್ ಆಫ್ ಡಿಸೈನ್ಸ್ಗಳು ಕೂಡ ಸಿಗುತ್ತೆ. ಸ್ವಲ್ಪ ಜನಕ್ಕೆ ಅಂದರೆ ದೇವರು ಬೇಡ ಅಂದರೆ ಕಂಪ್ಲೀಟಾಗಿ ಪರ್ಟಿಕ್ಯುಲರಾಗಿ ಇದೇ ರೀತಿಯ ಡಿಸೈನ್ಸ್ಗಳು ಬೇಕು, ಪಿಕಾಕ್ ಡಿಸೈನು ಆ ರೀತಿ ಕೇಳ್ತಾರೆ. ಸೊ ಅಂಥವ್ರಿಗೂ ಕೂಡ ಕಸ್ಟಮೈಸೇಷನ್ ಮಾಡಿ ಕೂಡ ನೀವು ಮಾಡಿಸ್ಕೋಬೋದು. ಇದು ನೋಡಿ, ಇದು ಬಂದು ಕಂಪ್ಲೀಟಾಗಿ 14 ಗ್ರಾಮ್ಸಲ್ಲಿ ಇರುವಂಥದ್ದು, ತುಂಬಾ ಚೆನ್ನಾಗಿದೆ. ಯಾವುದೇ ರೀತಿಯ ಬಿಟ್ಸ್ ಜಾಸ್ತಿ ಯೂಸ್ ಮಾಡದೆ ನೀವು ಪೆಂಡೆಂಟ್ಗಳನ್ನ ಕೂಡ ಮಾಡಿಸ್ಕೋಬೋದು. ಅಂದರೆ ಸ್ಟೋನ್ ವರ್ಕ್ ಕಡಿಮೆ ಮಾಡಿಸಿ ಕಂಪ್ಲೀಟ್ ಗೋಲ್ಡಲ್ಲಿ ಇರುವಂಥ ರೀತಿ ಕೂಡ ನೀವು ಮಾಡಿಸ್ಕೋಬೋದು. ತುಂಬಾ ಚೆನ್ನಾಗಿರುವಂಥ ಡಿಸೈನ್ಸ್ಗಳು. ಸ್ವಲ್ಪ ಜನಕ್ಕೆ ಅಂದರೆ ಕಂಪ್ಲೀಟಾಗಿ ಗೋಲ್ಡ್ ಅಲ್ಲಿ ಬೇಕು, ಸ್ಟೋನ್ ವರ್ಕ್ ಜಾಸ್ತಿ ಬೇಡ ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೆ. ಸೊ ಅಂಥವರಿಗೆ ಈ ರೀತಿಯ ಪೆಂಡೆಂಟ್ ಕಲೆಕ್ಷನ್ಸ್ನ ನೀವು ಬೈ ಮಾಡ್ಬೋದು. ನೆಕ್ಸ್ಟ್ ನೋಡಿ, ಇದು ಕಂಪ್ಲೀಟ್ ಪಿಕಾಕ್ ಡಿಸೈನಲ್ಲಿ ಇರುವಂಥದ್ದು, ತುಂಬಾ ಚೆನ್ನಾಗಿದೆ. ರೂಬಿ ಮತ್ತು ಪರ್ಲ್ ಕಾಂಬಿನೇಷನಲ್ಲಿ ಇರುವಂಥದ್ದು, ಅಂದರೆ ಕೆಳಗಡೆ ಒಂದು ಸ್ಟೆಪ್ಪು ಮತ್ತು ವಿತ್ ಅಟ್ಯಾಚ್ಡ್ ಪಿಕಾಕ್ ಡಿಸೈನ್, ಅಂದರೆ ಫೆದರ್ ಥರ ಮಾಡಿದ್ದಾರೆ ಇದು.
ಇದು. ಇದು ಕಂಪ್ಲೀಟ್ ಆಗಿ ರೂಬಿ ಮತ್ತು ಅರೌಂಡ್ ಇದು ಬಂದು ನಿಮಗೆ 15-20 grams ಅಲ್ಲಿ ಇರುವಂಥದ್ದು. ರೂಬಿ, ಪರ್ಲ್ ಮತ್ತು ಎಮ್ರಾಲ್ಡ್ ಕೂಡ ಹಾಕಿದ್ದಾರೆ. ನಿಮಗೆ ಸ್ಟೋನ್ ಹಾಕಿಸ್ಕೋಬೋದು ಅಥವಾ ಬಿಟ್ಸ್ನ ಕೂಡ ಹಾಕಿಸ್ಕೋಬೋದು. ಇದು ನೋಡಿ ಎಮರಾಲ್ಡ್ ಕಾಂಬಿನೇಷನಲ್ಲಿ ಇರುವಂಥದ್ದು. ಇದು ಕೂಡ ಅಷ್ಟೇ ಪರ್ಲ್ ಮತ್ತು ಎಮರಾಲ್ಡ್ ಕಾಂಬಿನೇಷನಲ್ಲಿ ಇದೆ. ತುಂಬಾ ಚೆನ್ನಾಗಿದೆ ಡಿಸೈನ್ಸ್ಗಳು. ಯಾರಿಗಾದರೂ ಈ ಪೆಂಡೆಂಟ್ ಕಲೆಕ್ಷನ್ಸ್ ನಿಮಗೆ ಇಷ್ಟ ಆಗಿದೆ ಅಂತ ಹೇಳಿದ್ರೆ, ಬೈ ಮಾಡಬೇಕು ಅಂತ ಹೇಳಿದ್ರೆ, ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ಪಾಪ್ಯುಲರ್ ಗೋಲ್ಡ್ ಮಾರ್ಟ್ ಇವರಿಗೆ ಕಾಲ್ ಮಾಡಿ ಅವರು ನಿಮಗೆ ಕಂಪ್ಲೀಟ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾರೆ. ನನ್ನ ನೆಕ್ಸ್ಟ್ ವಿಡಿಯೋಗಳೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬೈ ಬೈ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಡೋಂಟ್ ಫಾರ್ಗೆಟ್ ಟು ಸಬ್ಸ್ಕ್ರೈಬ್ ಮೈ ಚಾನೆಲ್.